ಕಾವೇರಿ ನೀರಿಗೆ ಆಗ್ರಹಿಸಿ ಕೆಆರ್ಎಸ್ ಅಲ್ಲಿ ಇವತ್ತು ಬೃಹತ್ ಪ್ರೊಟೆಸ್ಟ್ ನಡೆಯಲಿಕ್ಕಿದೆ. ಕನ್ನಡ ಒಕ್ಕೂಟದಿಂದ ಈ ಹೋರಾಟ ನಡೆಯಲಿದೆ. ಕಾವೇರಿ ನೀರಿಗೆ ಆಗ್ರಹಿಸಿ ಕೆಆರ್ಎಸ್ ನಲ್ಲಿ ಇವತ್ತು ಪ್ರತಿಭಟನೆ ನಡೆಯುತ್ತೆ. ಬೆಂಗಳೂರಿನಿಂದ ಕೆಆರ್ಎಸ್ ವರ್ಗೂ ಕೂಡ ವಾಹನಗಳಲ್ಲಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ, ಅವರ ನೇತೃತ್ವದಲ್ಲಿ ಕೆಆರ್ಎಸ್ ಚಲೋ ಹಮ್ಮಿಕೊಳ್ಳಲಾಗಿದೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಈ ಧರಣಿ ನಡೆಯುತ್ತೆ. ತಮಿಳುನಾಡಿಗೆ ನೀರು ಬಿಡದಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮಂಡ್ಯದಲ್ಲಿ ಎಂದಿನಂತೆ ರೈತ ಹಿತರಕ್ಷಣಾ ಸಮಿತಿ ಕೂಡ ಧರಣಿಯನ್ನ ಅನೇಕ ದಿನಗಳಿಂದ ಮಾಡ್ತಾ ಇದೆ, ಅದು ಕೂಡ ಇವತ್ತು ಮುಂದುವರಿತಾ ಇದೆ. ವಿಶ್ವೇಶ್ವರಯ್ಯ ಪ್ರತಿಮೆಯ ಎದುರು ಹೋರಾಟ ನಡೀತಾ ಇದೆ, ಅದರ ಜೊತೆಯಲ್ಲಿ ಇವತ್ತು ಧರಣಿ ಕೂಡ ಇದೆ. ಇವತ್ತಿನ ಹೋರಾಟಕ್ಕೆ ಬೇರೆ ಬೇರೆ ಸಂಘಟನೆಗಳು ಕೂಡ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ. ವಾಟಾಳ್ ನಾಗರಾಜ್ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಫೋರ್ ವೀಲರ್ ಆಗಿರ್ಬೋದು, ಟೂ ವೀಲರ್ ಆಗಿರ್ಬೋದು, ಟೂ ವೀಲರ್ 20,000 ಹೆಚ್ಚು ಭಾಗವಹಿಸುತ್ತೆ, ಬೆಂಬಲವನ್ನು ಸೂಚಿಸಿದ್ದಾರೆ. ಬೆಂಗಳೂರಿನಿಂದ ಕೆಆರ್ಎಸ್ ವರ್ಗೂ ಕೂಡ ಕೆಆರ್ಎಸ್ ಚಲೋವನ್ನು ಈಗ ಹಮ್ಮಿಕೊಳ್ಳಲಾಗಿದೆ, ಕರೆ ಕೊಟ್ಟಿದ್ದಾರೆ. ಬೇರೆ ಬೇರೆ ವಾಹನಗಳಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡಲಾಗುತ್ತೆ. ಕಾವೇರಿ ನೀರಿಗಾಗಿ ಆಗ್ರಹಿಸಿ, ಜೊತೆಗೆ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಹರಿಸ್ತಾ ಇರೋದನ್ನು ವಿರೋಧಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಕೆಆರ್ಎಸ್ ಚಲೋ ಬೃಹತ್ ರ್ಯಾಲಿ ನಡೆಯುತ್ತೆ. ಇವತ್ತು ಬೆಳಗ್ಗೆ 11 ಬೆಂಗಳೂರಿನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ಏನಿದೆ ಆ ಸರ್ಕಲ್ನಿಂದ ಆರಂಭ ಆಗುತ್ತೆ ಈ ರ್ಯಾಲಿ. ಮಂಡ್ಯದ ಕೆಆರ್ಎಸ್ ಡ್ಯಾಮ್ವರೆಗೂ ಕೂಡ ಈ ರ್ಯಾಲಿ ನಡೆಯುತ್ತೆ. ಸಾವಿರಾರು ಜನ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ರ್ಯಾಲಿ ಬಳಿಕ ಕೆಆರ್ಎಸ್ ಡ್ಯಾಮ್ಗೂ ಕೂಡ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಮಾತನ್ನು ಕೂಡ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ವಾಟಾಳ್ ನಾಗರಾಜ್ ನೇತೃತ್ವದ ಹೋರಾಟಕ್ಕೆ ಈಗಾಗಲೇ ಅನೇಕ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದೆ. ಜೊತೆಗೆ ನೂರಾರು ಮಂದಿ ತಮ್ಮ ಬೈಕ್ಗಳ ಮೂಲಕ, ವಾಹನಗಳ ಮೂಲಕ ಕೆಆರ್ಎಸ್ ಚಲೋಗೆ ಬೆಂಬಲವನ್ನು ಸೂಚಿಸುವಂಥ ನಿಟ್ಟಿನಲ್ಲಿ ಭಾಗಿಯಾಗ್ತಾರೆ. ಅನೇಕರು ಭಾಗಿಯಾಗ್ತಾರೆ, ಅನೇಕ ಕನ್ನಡ ಪರ ಸಂಘಟನೆಗಳು ಕೂಡ ಈ ರ್ಯಾಲಿಯಲ್ಲಿ ಭಾಗಿ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಹಿಂದೆಯೂ ಕೂಡ ವಾಟಾಳ್ ನಾಗರಾಜ್ ತಮಿಳುನಾಡಿಗೆ ಕಾವೇರಿ ನದಿ ನೀರನ್ನು ಹರಿಸ್ತಾ ಇದೆ, ಅದನ್ನು ವಿರೋಧಿಸಿ 10 October ತಮಿಳುನಾಡು ಗಡಿ ಬಂದ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಕಾವೇರಿ ನೀರಿಗಾಗಿ ಮತ್ತೊಂದು ಹಂತದ ಹೋರಾಟ ಈಗ ಶುರುವಾಗ್ತಾ ಇದೆ. ಬೆಂಗಳೂರಿನಿಂದ ಮಂಡ್ಯದ ಕೆಆರ್ಎಸ್ ವರ್ಗೆ ಬೃಹತ್ ರ್ಯಾಲಿ ಇವತ್ತು ನಡೆಯುತ್ತೆ. ಕೆಲ ಹೊತ್ತಿನಲ್ಲಿ ನೂರಾರು ಬೈಕ್ಗಳ ಮೂಲಕ ರ್ಯಾಲಿ ಆರಂಭ ಆಗುತ್ತೆ. ರ್ಯಾಲಿ ಮೂಲಕ ತೆರಳಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಈಗ ತಮಿಳುನಾಡಿಗೆ ನೀರು ಹರಿಸ್ತಾ ಇರೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಮಾಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ಹರಿಸಬಾರ್ದು, ಜೊತೆಗೆ ಈಗ ಹರಿಸ್ತಾ ಇರೋದು ಅದರ ಜೊತೆಗೆ ಅದನ್ನು ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಮೌನ ಧರಣಿ ಆಗಿರ್ಬೋದು, ಬೈಕ್ ರ್ಯಾಲಿಗಳಾಗಿರ್ಬೋದು, ಪ್ರತಿಭಟನೆಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ರೀತಿಯ ಹೋರಾಟ ಇವತ್ತು, ಮತ್ತೊಂದು ಹಂತದ ಹೋರಾಟ ಇವತ್ತು ಆರಂಭ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬೈಕ್ ರ್ಯಾಲಿ, ವಾಹನಗಳ ರ್ಯಾಲಿ ಆರಂಭ ಆಗಲಿದೆ.